ಸ್ಟೂಡೆಂಟ್ಸ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ ನ ಮಾಡಬೇಕು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಎಷ್ಟೊಂದು ಸ್ಟೂಡೆಂಟ್ಸ್ ಇದು ಕಾನ್ಸೆಪ್ಟ್ಸ್ ಇನ್ನ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ಒಂದು ಮೂರ್ ನಾಲ್ಕು ಪ್ರಾಬ್ಲಮ್ ಮಾಡಿದೀವಿ. ಸೊ ಇನ್ನೂ ಒಂದು ಐದಾರು ಪ್ರಾಬ್ಲಮ್ ಅಥವಾ ಏಳು ಪ್ರಾಬ್ಲಮ್ ಮಾಡೋಣ. ಒಂದೆರಡು ಪ್ರಾಬ್ಲಮ್ ಹೋಮ್ವರ್ಕ್ಸ್ ಕೊಡ್ತೀನಿ, ಓಕೆನಾ? ಈಗ ಫಸ್ಟ್ ಈ ಎಕ್ಸಾಂಪಲ್ ಅಥವಾ ಪ್ರಾಬ್ಲಮ್ ನಂಬರ್ ಒನ್ ಏನಿದೆ, ಕ್ವಶನ್ ಓದೋಣ. Rekha furnishes the following details of her income for the previous year 2019-20. Okay, A, B, C, D, E, F, G, H ಅಂತ ಹೇಳಿ ಸುಮಾರು ಒಂದು ಎಂಟು ಪಾಯಿಂಟ್ ಇದೆ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನೇಳಿದರೆ, ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ರೇಖಾ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಇಫ್ ಶೀ ಇಸ್ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂಡ್ ನಾನ್ ರೆಸಿಡೆಂಟ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಅವರ ಟೋಟಲ್ ಇನ್ಕಮ್ ಅನ್ನ ಎಷ್ಟು, ರೇಖಾ ಟೋಟಲ್ ಇನ್ಕಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಅವಳು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಎಷ್ಟು, ನಾಟ್ ಆರ್ಡಿನರಿ ಆದ್ರೆ ಎಷ್ಟು, ನಾನ್ ರೆಸಿಡೆಂಟ್ ಆದ್ರೆ ಎಷ್ಟು ಅಂತ ನೋಡ್ಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ನೋಡೋಣ. ಇನ್ಕಮ್ ಅಕ್ರೂಡ್ ಇನ್ ಅಮೆರಿಕಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ. ಸಿ, ಅಮೆರಿಕಾನಲ್ಲಿ ಏನ್ ಮಾಡಿರೋದಂತೆ, ಅರ್ನ್ ಮಾಡಬಹುದು. ಅಕ್ರೂಡ್ ಅಂದ್ರೆ ಏನೋ, ಅರ್ನ್ ಮಾಡಬಹುದು. ಇಫ್ ಶೀ ಇಸ್ ಅರ್ನ್ ಇನ್ಕಮ್ ಇನ್ ಅಮೆರಿಕಾ, ಇಫ್ ಶೀ ವುಡ್ ಹ್ಯಾವ್ ರಿಸೀವ್ಡ್ ಇನ್ ಅಮೆರಿಕಾ ಇಟ್ಸೆಲ್ಫ್, ಅಮೆರಿಕಾನಲ್ಲೇ ರಿಸೀವ್ ಮಾಡಿದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತಾ ಇದ್ವಿ. ಆದ್ರೆ ಇನ್ಕಮ್ ನ ಅಮೆರಿಕಾನಲ್ಲಿ ಅರ್ನ್ ಮಾಡಿ ಎಲ್ಲಿ ರಿಸೀವ್ ಮಾಡಿದಾಳೆ, ಇಂಡಿಯಾನಲ್ಲಿ ರಿಸೀವ್ ಮಾಡಿದಾಳೆ. ಅದಕ್ಕೋಸ್ಕರ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್, ಕರೆಕ್ಟ್? ಸೊ ಏನಂತ ಬರೀತೀವಿ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಇನ್ಕಮ್ ಅರ್ನ್ ಇನ್ ಯುಎಸ್ ರಿಸೀವ್ಡ್ ಇನ್ ಇಂಡಿಯಾ 19,000 ರುಪೀಸ್ ನ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್ ಅಂತ ಮಾಡ್ತೀವಿ. ಯಾಕೆ ಅಂದ್ರೆ ನೋಡಿ, ಎನಿ ಇನ್ಕಮ್, ಯಾವುದೇ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಮಾಡಿರೋದಾಗ್ಲಿ ಅಥವಾ ರಿಸೀವ್ ಮಾಡಿರೋದಾಗ್ಲಿ ಆಗಿದ್ರೆ ಅದನ್ನ ನಾವು ಮೂರು ಸ್ಟೇಟಸ್ ಅಲ್ಲೂ ಕೂಡ ಟ್ಯಾಕ್ಸ್ ಮಾಡ್ತೀವಿ, ಓಕೆನಾ? ಅರ್ಥ ಆಯ್ತಾ? ಇಲ್ಲ ಅರ್ನ್ ಮಾಡಿರ್ಬೋದು ಅಥವಾ ರಿಸೀವ್ ಮಾಡಿರ್ಬೋದು. ಈಗ ಎರಡನೇ ಅಡ್ಜಸ್ಟ್ಮೆಂಟ್ ಹೋಗೋಣ. ಇಂಟ್ರೆಸ್ಟ್ ಆನ್ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ರುಪೀಸ್ 15,000 ಅಂತ ಇದೆ ಸರ್. ಬ್ರಾಕೆಟ್ ಅಲ್ಲಿ ಒನ್ ಥರ್ಡ್ ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆ. ಅದನ್ನ ಟೈಮ್ ಬೀಯಿಂಗ್ ಅದನ್ನ ಓದೋದ್ ಬೇಡ, ಓಕೆನಾ? ಇಂಟ್ರೆಸ್ಟ್ ಆನ್ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ 15,000 ರುಪೀಸ್ ಅಂತ ಇದೆ. ಸೊ ನಾವ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಯುಕೆ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಯುಕೆ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ಅರ್ನ್ ಮಾಡಿರೋದಲ್ಲಿ ಯುಕೆ ನಲ್ಲಿ, ರಿಸೀವ್ ಮಾಡಿರೋದಲ್ಲಿ ಯುಕೆ ನಲ್ಲಿ. ಹಾಗಾದ್ರೆ ಅರ್ನ್ ಮಾಡಿರೋದಾಗ್ಲಿ ಅಥವಾ ರಿಸೀವ್ ಮಾಡಿರೋದಾಗ್ಲಿ ಅಥವಾ ಎರಡು ಅರ್ನ್ ಮಾಡಿರೋದು ರಿಸೀವ್ ಮಾಡೋದು ಎರಡೂ ಕೂಡ ಬೇರೆ ದೇಶದಲ್ಲೇ ಆಗಿದ್ರೆ ಆಗ ನಾವೇನ್ ಮಾಡ್ತೀವಿ, ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಆಗ್ತೀವಿ. ಕಾರಣ ಏನಂದ್ರೆ, ಸಪೋಸ್ ಆ ಅಸಸಿ ಏನಾದ್ರೂ ಆರ್ಡಿನರಿ ರೆಸಿಡೆಂಟ್ ಆಗಿತ್ತು, ಇಂಡಿಯಾದಲ್ಲೇ ಇತ್ತು, ಆ ದೇಶದಲ್ಲಿ ಅರ್ನ್ ಮಾಡಿ ಅಲ್ಲೇ ಅಕೌಂಟ್ ಅಲ್ಲಿ ಹಾಕಿಸ್ಬಿಟ್ಟಿದ್ರೆ ಆಗ ಸಿನ್ಸ್ ಆ ಅಸಸಿ ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿರೋದ್ರಿಂದ ವರ್ಲ್ಡ್ ವೈಡ್ ಇನ್ಕಮ್ ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಆ ಇನ್ಕಮ್ ನ ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ಏನಂತ ಬರೀಬಹುದು ಇಲ್ಲಿ ಅಂದ್ರೆ, ಇಂಟ್ರೆಸ್ಟ್ ಆನ್ ಯುಕೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟು ಅಮೌಂಟ್ ಅದು, 15,000 ರುಪೀಸ್. ಫಸ್ಟ್ ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು. ಇನ್ನೇನು ಕೊಟ್ಟಿಲ್ಲ ಅಂತ ಕೊಡಿ, ಎರಡು ಕೇಸ್ ಅಲ್ಲೂ ಡ್ಯಾಶ್ ಡ್ಯಾಶ್ ಅಂತ ಹಾಕ್ತೀವಿ. ಆದ್ರೆ ಏನಂತ ಹೇಳ್ತಾನೆ, ಒನ್ ಥರ್ಡ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದಾರೆ, ಕರೆಕ್ಟಾ? ಒನ್ ಥರ್ಡ್ ಅಂತ ಹೇಳಿದ್ರೆ 15,000 ಅಲ್ಲಿ ಒನ್ ಥರ್ಡ್ ಎಷ್ಟು ಬರುತ್ತೆ, 5,000 ಬರುತ್ತೆ, ಕರೆಕ್ಟ್? ಆ 5,000 ರುಪೀಸ್ ನ ಇಂಡಿಯಾನಲ್ಲಿ ರಿಸೀವ್ ಮಾಡಿರೋದ್ರಿಂದ ನಾವು ನಾಟ್ ಆರ್ಡಿನರಿ ಮತ್ತೆ ನಾನ್ ರೆಸಿಡೆಂಟ್ ಎರಡೂ ಕೇಸಲ್ಲೂ ಕೂಡ 5,000 ಟ್ಯಾಕ್ಸ್ ಮಾಡ್ತೀವಿ. ಹೆಂಗ್ ಮಾಡ್ತೀವಿ 5,000 ಅಂದ್ರೆ 15,000 ಇಂಟು 1/3 ಮಾಡಿದ್ರೆ ಬರುತ್ತೆ. ಕ್ಲಿಯರಾ? ಮೂರನೇ ಪಾಯಿಂಟ್ ನೋಡ್ಕೋಣ. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಜರ್ಮನಿ ಅಂತ ಇದೆ. ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲೇ ಫಸ್ಟ್ ಟೂ ತ್ರೀ ವರ್ಡ್ಸ್ ಅಲ್ಲೇ ಇದೆ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದು ಬೇರೆ ಯಾವುದೇ ದೇಶದಲ್ಲಿ ಅರ್ನ್ ಮಾಡಿದ್ರು ನಾವು ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಯಾಕೆ ಅಂದ್ರೆ ರಿಸೀವ್ಡ್ ಅಥವಾ ವರ್ಡ್ ಅರ್ನ್ ಅನ್ನೋ ವರ್ಡ್ ಇಂಡಿಯಾನಲ್ಲಿ ಆಗಿದ್ರೆ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ, ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಏನಂತ ಬರೀಬಹುದು ಅಂದ್ರೆ, ಇನ್ಕಮ್
received in India, earned in Germany. Correct? No, sir. 28,000 rupees. So, Muru Kadeno tax Marti. Yes, sir. Correct? Yes, sir. Very good. More adjustment. Nalakne adjustment. Income from profession in China received there. ನೋಡಿ ಯಾವುದೋ ಪ್ರೊಫೆಷನಲ್ ಇನ್ಕಮ್ ಅನ್ನ ಚೈನಾನಲ್ಲಿ ಅರ್ನ್ ಮಾಡಿದ್ದೀವಿ, ಚೈನಾನಲ್ಲಿ ರಿಸೀವ್ ಮಾಡಿದ್ದೀವಿ, ಕರೆಕ್ಟ್. ಆದ್ರೆ ದ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ. ದಿ ಪ್ರೊಫೆಷನ್ ಎಲ್ಲಿ ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾನಲ್ಲಿ, ಅದರ ಹೆಡ್ ಆಫೀಸ್ ಇರೋದಲ್ಲಿ ಇಂಡಿಯಾನಲ್ಲಿ, ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾನಲ್ಲಿ. ಆಗ ನಾವು ಫಸ್ಟ್ 2 ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ ರಂಜಿತ್? ಓಕೆ. Income from profession in China set up in India amount 12,000 rupees na first 2 cases al matra tax martidi, third case alli tax madodilla. Aidne point nodana. Point number E. Income from agriculture in Bangladesh received and spent there only. Nodi, agricultural income in Bangladesh. Now, earn madrodalli Bangladesh, receive madrodalli Bangladesh, yella alle madro. Allella word set up in India, controlled in India, no word idiya illa. ಸೀ ಯಾವುದೇ ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡೋದು ಎಲ್ಲ ಬೇರೆ ದೇಶದಲ್ಲೇ ಅಂತ ಹೇಳಿ ಅಷ್ಟೇ ಕೊಟ್ಟಿದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ರಂಜಿತ್, ಎಸ್ ಕೇಸ್ ಅಲ್ಲಿ? ಫಸ್ಟ್ ಕೇಸ್ ಅಲ್ಲಿ ಮಾತ್ರ. ಇಲ್ಲಿ ಏನಂತ ಬರೀಬಹುದು? ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್, ಫ್ರಮ್ ಅಗ್ರಿಕಲ್ಚರ್ ಇನ್ ಬಾಂಗ್ಲಾದೇಶ್, ಬಾಂಗ್ಲಾದೇಶ್ ಅಷ್ಟೇ ಅಲ್ವಾ? ಅಷ್ಟೇ ಅಮೌಂಟ್. ಎಷ್ಟು? 16,000 ರುಪೀಸ್ ನ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ ರಂಜಿತ್ ನಿಮ್ಗೆ? ಕ್ವಶನ್ ಮಾಡಿ ಕಾಣಿಸ್ತಾ ಇದೆ ನಿಮ್ ಫೇಸ್ ಅಲ್ಲಿ. ಅರ್ಥ ಆಗಿದ್ರೆ ಕೇಳಿ ಇನ್ನೊಂದ್ಸರಿ ಹೇಳ್ಕೊಡೋಣ ಸರ್. ಅದೇ ಅಗ್ರಿಕಲ್ಚರ್ ಇನ್ಕಮ್, ಬಾಂಗ್ಲಾದೇಶ್ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾದಲ್ಲಿ ರಿಸೀವ್ ಆಗಿದ್ರೆ ಸಿ ಅವಾಗ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ರಿಸೀವ್ಡ್ ಇನ್ ಇಂಡಿಯಾ. ಯಾಕೆ ಅಂದ್ರೆ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ, ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಮಾತ್ರ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಮಾತ್ರ ಎಕ್ಸೆಂಪ್ಟೆಡ್. ಬೇರೆ ದೇಶದಲ್ಲಿ ಅರ್ನ್ ಮಾಡಿರೋ ಅಗ್ರಿಕಲ್ಚರ್ ಇನ್ಕಮ್ ನ ನಾವು ಟ್ಯಾಕ್ಸ್ ಮಾಡ್ತೀವಿ. ರಿಸೀವ್ಡ್ ಆಗಿದ್ರೆ ಮೂರು ಕಡೆ ಮಾಡ್ತೀವಿ, ಅರ್ನ್ ಮಾಡಿರೋದು, ರಿಸೀವ್ ಮಾಡಿರೋದು ಎಲ್ಲ ಬೇರೆ ದೇಶದಲ್ಲಿ ಅಂತ ಹೇಳಿದ್ರೆ ಆಗ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಕಂಟ್ರೋಲ್ ಅಂದ್ರೆ ಎರಡು ಕೇಸ್ ಅಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡ. ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ. ಅಕ್ರೂಡ್ ಅಂದ್ರೆ ವರ್ಡ್ ಏನು ಅರ್ಥ? ಅರ್ನ್ ಅಂತ ಹೇಳಿ. ಎಲ್ಲಿ ಅರ್ನ್ ಮಾಡಿರೋದು? ಇಂಡಿಯಾನಲ್ಲಿ. ಏನ್ ಮಾಡ್ತೀಯ ರಂಜಿತ್? ತ್ರೀ ಕೇಸಸ್ ಅಲ್ಲಿ ಮಾಡ್ತೀಯ. ರಿಸೀವ್ ಮಾಡಿರೋದು ಎಲ್ಲಾದ್ರೂ ಹಾಕಿಟ್ಕೊಳ್ಳಿ ನಾ. ಓಕೆನಾ? ಸೊ ಹಾಗಾದ್ರೆ ಆರನೇ ಪಾಯಿಂಟ್, ಇನ್ಕಮ್ ಫ್ರಮ್ ಇಂಡಿಯಾ ರಿಸೀವ್ಡ್ ಇನ್ ಚೈನಾ. ಕರೆಕ್ಟಾ? ಎಸ್. ಅಮೌಂಟ್ 14,000 ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ ಆಗಿರೋದ್ರಿಂದ ಮೂರು ಕಡೆನು ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ಕಮ್ ಅರ್ನ್, ನೋಡಿ ವರ್ಡ್ ವರ್ಡ್ ಬೈ ವರ್ಡ್ ಅರ್ಥ ಮಾಡ್ಕೊಳ್ಳಿ. ಇನ್ಕಮ್ ಅರ್ನ್ ಔಟ್ ಸೈಡ್ ಇಂಡಿಯಾ. ಇನ್ಕಮ್ ಅರ್ನ್ ಮಾಡೋದಲ್ಲಿ ಬೇರೆ ದೇಶದಲ್ಲಿ ಯಾವಾಗಂತೆ? ಇನ್ ಪ್ರಿಸೀಡಿಂಗ್ ಇಯರ್ಸ್. ಪ್ರಿಸೀಡಿಂಗ್ ಇಯರ್ಸ್ ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಯಾವುದು? 1920. ಇದ್ರ ಹಿಂದೆ ವರ್ಷಗಳಲ್ಲಿ ಅರ್ನ್ ಮಾಡಿರ್ತಕ್ಕಂತ ಇನ್ಕಮ್ ಅನ್ನ, ಓಕೆನಾ, ರೆಮಿಟೆಡ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಯಾವುದೋ ಹಿಂದಿನ ವರ್ಷದ್ದು, 1920 ಪ್ರೀವಿಯಸ್ ಇಯರ್ ಅಲ್ಲ. ಹೌದಾ? ಯಾವುದೋ ಪ್ರೀವಿಯಸ್ ಇಯರ್ ಇನ್ಕಮ್ ನ ಅರ್ನ್ ಮಾಡಿರೋದನ್ನ ಇವಾಗ ಈ ವರ್ಷ 1920 ನಲ್ಲಿ ಇಂಡಿಯಾಗೆ ತರ್ತಾ ಇದ್ದಾನೆ. ಟ್ಯಾಕ್ಸ್ ಮಾಡ್ತೀರಾ? ಯಾಕೆ? ಯಾಕೆ ಅಂದ್ರೆ ಇದ್ರ ಹಿಂದಿನ ವರ್ಷಗಳಲ್ಲಿ ಅವ್ರು ಯಾವ ದೇಶದಲ್ಲಿ ಅರ್ನ್ ಮಾಡಿರ್ತಾನೆ ಆ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾನೆ. ಕರೆಕ್ಟಾ? ಸೊ ಅದಕ್ಕೆ ಇಲ್ಲಿ ನಾಟ್ ಟ್ಯಾಕ್ಸಬಲ್ ಅಂತ ಆಗ್ತೀವಿ. ಏನಂತ ಆಗ್ತೀವಿ? ನಾಟ್ ಟ್ಯಾಕ್ಸಬಲ್ ಇನ್ಕಮ್ ಅರ್ನ್
outside India preceding to the previous year. Preceding to the previous year. Okay, na? Amount is to 36,000. Not taxable alwa. More currency, dash dash. Last point, gift in foreign currency from a relative received in India during the previous year. ನೋಡಿ ಎನಿ ಗಿಫ್ಟ್ ಯಾವ್ದಾದ್ರೂ ಗಿಫ್ಟ್ ನೀನು ರಿಲೇಟಿವ್ ಇಂದ ಇಂಡಿಯನ್ ಕರೆನ್ಸಿನಾದ್ರೂ ಆಗ್ಲಿ ಫಾರಿನ್ ಕರೆನ್ಸಿನಾದ್ರೂ ಆಗ್ಲಿ ನೀನು ಗಿಫ್ಟ್ ಅನ್ನ ರಿಲೇಟಿವ್ ಇಂದ ರಿಸೀವ್ ಮಾಡಿದ್ರೆ ಅದು ಎಕ್ಸೆಂಪ್ಟೆಡ್ ಆಗುತ್ತೆ, ಟ್ಯಾಕ್ಸ್ ಫ್ರೀ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಯಾಕೆ ಅಂತ ಕೇಳಬಾರ್ದು, ಮುಂಚೆನೆ ಹೇಳಿದೀನಿ. ರಿಲೇಟಿವ್ ಅಂತ ಹೇಳಿದ್ರೆ ಏನು? ಪ್ರೀತಿ ಪ್ರೇಮ ಹೌದಾ, ಅನುಬಂಧ, ಅದೇನನ್ನ ಹೇಳ್ತೇವಲ್ವಾ ಹೌದಾ, ರಿಲೇಟಿವ್ಸ್ ಮಧ್ಯದಲ್ಲಿ ಆ ಎಲ್ಲಾ ಸೆಂಟಿಮೆಂಟ್ ಗಳು ಇರೋದ್ರಿಂದ ಓಕೆನಾ, ಯಾವುದೇ ಗಿಫ್ಟ್ ರಿಲೇಟಿವ್ಸ್ ಮಧ್ಯದಲ್ಲಿ ಅರ್ನ್ ರಿಸೀವ್ ಮಾಡ್ಕೊಂಡ ಆದ್ರೆ ಅದಕ್ಕೆ ನಾವು ಎಕ್ಸೆಂಪ್ಷನ್ ಅನ್ನ ಕೊಡ್ತೀವಿ. ಓಕೆನಾ? ಗಿಫ್ಟ್ ಫ್ರಮ್ ರಿಲೇಟಿವ್ ಎಕ್ಸೆಂಪ್ಟೆಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಕ್ಸೆಂಪ್ಟೆಡ್. ಈಗ ಟೋಟಲ್ ಮಾಡಿ ಬರೋದನ್ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೀತೀವಿ. ಎಷ್ಟು ಬರುತ್ತೆ ಜಗದೀಶ್? 4000. 1,04,000. ಓಕೆ. 78,000. 78,000. 66,000. 66,000. ನೋಡಿ, ಇಷ್ಟು ಮಾಡಿದ್ರೆ ನಿಮ್ಗೆ 14 ಮಾರ್ಕ್ಸ್ ಬರುತ್ತೆ. ಓಕೆನಾ? ಬರ್ಕೊಳ್ಳಿ.